ಬಿಬಿಎಂಪಿ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರಗಳಲ್ಲಿ ಔಷಧಿ ಕೊರತೆ ಇದೆಯಂತೆ ಕೆಲವೊಂದು ಔಷಧಿಗಳ ಕೊರತೆ ಇದೆ ಅಂತ ಒಪ್ಪಿಕೊಳ್ಳುತ್ತದೆ ಬಿಬಿಎಂಪಿ ಬಿಬಿಎಂಪಿಯ ವಿಶೇಷ ಆಯುಕ್ತ ತ್ರಿಲೋಕ್ ಚಂದ್ರ ಹೇಳಿಕೆಯನ್ನು ನೀಡಿದ್ದಾರೆ ಔಷಧಿ ಕೊರತೆಗೆ ಕಾರಣ ಏನು ಅಂತ ಕೇಳಿದ್ರೆ ಲೋಕಲ್ ಜನೌಷಧಿ ಕೇಂದ್ರಗಳಲ್ಲಿ ತೆಗೆದುಕೊಳ್ಳಲು ಹೇಳಿದ್ದೆ ಈಗ ಬಜೆಟ್ ನಲ್ಲಿ ಔಷಧಿ ಖರೀದಿಗೆ ಅಂತ ಹಣ ಮೀಸಲು ಇಡಲು ಮನವಿ ಮಾಡಿದ್ದೇವೆ ಇಂತದ್ದೇ ಔಷಧಿ ಕೊರತೆ ಇದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಆಯಾ ಪಿಎಚ್ಸಿ ಸೆಂಟರ್ ಗಳಲ್ಲಿ ಕೆಲ ಔಷಧಿ ಇರಬಹುದು ಸಮಸ್ಯೆ ಬಗೆಹರಿಸುತ್ತೀವಿ ಅಂತ ಬಿಬಿಎಂಪಿ ಆರೋಗ್ಯ ಇಲಾಖೆ ಹೇಳ್ತಾ ಇದೆ ಕೆಲವು 20 ಸುಮಾರು ನಮ್ಮ ಅರ್ಬನ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಲ್ಲಿ ಕೆಲವೊಂದು ಮಾತ್ರೆಗಳು ಶಾರ್ಟೇಜ್ ಇದೆ ಅಂತ ವರದಿ ಬಂದಿದೆ ಅದರಲ್ಲಿ ಕೂಡಲೇ ನಮ್ಮ ಲ್ಯಾಟರಲ್ ಟ್ರಾನ್ಸ್‌ಫರ್ ಮಾಡಿ ಅಡಿಷನಲ್ ಆಗಿ ನಮ್ಮ ಬಿಬಿಎಂಪಿ ಬಜೆಟ್ ಇಂದ ನಾವು ಹಣವನ್ನ ರಿಲೀಸ್ ಮಾಡ್ತಾ ಇದೀವಿ ಸೋ ದಟ್ ಲೋಕಲ್ ಆಗಿ ಏನು ಪರ್ಚೇಸ್ ಇದೆ ಅವರು ಮಾಡ್ಕೊಂಡು ಏನು ಲ್ಯಾಬ್ ರಿಯಾಜೆಂಟ್ಸ್ ಆಗಿರಬಹುದು ಮತ್ತು ಅವಶ್ಯಕ ಡ್ರಗ್ಸ್ ಇರಬಹುದು ಕೂಡಲೇ ಅವರು ಸರ್ಬರಾಜ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಇಂಡಿವಿಜುವಲ್ ಪಿಎಚ್ಸಿ ವೈಸ್ ಅವರು ಯೂಸೇಜ್ ಮೇಲೆ ಸ್ವಲ್ಪ ಅಡಿಷನಲ್ ಬೇಡಿಕೆ ಕೊಟ್ಟಿದ್ದಾರೆ ಸೋ ಅದರ ಪ್ರಕಾರ ಲೋಕಲ್ ಆಗಿ ಜನೌಷಧಿ ಕೇಂದ್ರಗಳ ಮುಖಾಂತರ ಅದನ್ನ ಪರ್ಚೇಸ್ ಮಾಡೋದಕ್ಕೆ ನಾವು ಹೇಳಿದೀವಿ ಕೆಲವು 20 ಸಮಸ್ಯೆ ಬಗೆಹರಿಸುತ್ತೀವಿ ಅಂತ ಬಿಬಿಎಂಪಿ ಆರೋಗ್ಯ ಇಲಾಖೆ ಹೇಳ್ತಾ ಇದೆ ಅಂದ್ರೆ ಔಷಧಿ ಕೊರತೆ ಇದೆ ಅನ್ನೋ ವಿಚಾರವಾಗಿ ಬಿಬಿಎಂಪಿ ವಿಶೇಷ ಆಯುಕ್ತ ತ್ರಿಲೋಕ್ ಚಂದ್ರ ಹೇಳಿಕೆಯನ್ನು ನೀಡುತ್ತಿರುವಂತದ್ದು ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರಗಳಲ್ಲಿ ಔಷಧಿ ಕೊರತೆ ಇದೆ ಅಂತ ಒಪ್ಪಿಕೊಂಡಿರುವಂತದ್ದು ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ